हाय फ्रेंड्स, इवत्तिन रेसिपियल्लि अत्यंत मृदुवादंत रवा दोसे माडोदु हेगे अंत नोडोण। ಯಾವಾಗಲೂ ಅಕ್ಕಿ ಉದ್ದಿನ ಬೇಳೆ ನೆನೆಸಿಡೋದಕ್ಕೆ ಟೈಮ್ ಇರೋದಿಲ್ಲ, ಇಲ್ಲ ನೆನಪಿರೋದಿಲ್ಲ ಅಂತ ಟೈಮ್ನಲ್ಲಿ ಅರ್ಜೆಂಟ್ಗೆ ಅಂತ ನೀವು ಈ ರೀತಿಯಾಗಿ ರವೆ ದೋಸೆ ಮಾಡ್ಕೊಬೋದು. ಈ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ವಿಡಿಯೋ ನೋಡ್ಲಿಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ, ಅತ್ಯಂತ ಮೃದುವಾದ ರವಾ ದೋಸೆ ಹೇಗೆ ಮಾಡೋದು, ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿರುವ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ರವೆ ತಗೊಂಡಿದ್ದೀನಿ. ರವೆ ಯಾವ ರವೆ ಬೇಕಂದರೂ ತಗೊಳ್ಬೋದು. ಈಗ ಇದನ್ನ ನಾನು ಒಂದು ಸ್ವಲ್ಪ ನೀರು, ರವೆ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು 15-20 ನಿಮಿಷದವರೆಗೂ ನೆನೆಸಿಡ್ತಾ ಇದ್ದೀನಿ. ಸೊ 15-20 ನಿಮಿಷ ನೆನೆಸ್ಬೇಕು ಅಂತ ಇಲ್ಲ, ಟೈಮ್ ಇದ್ದರೆ 1/2 ಗಂಟೆಯಿಂದ 1 ಅವರ್ವರೆಗೂ ನೆನೆಸಿಡ್ಬೋದು. ರವೆ ಚೆನ್ನಾಗಿ ನೆನೆದು ಮೆತ್ತಗಾಗೋಗ್ಬೇಕು, ಯಾಕಂದರೆ ನಾವು ಮಿಕ್ಸಿಯಲ್ಲಿ ರುಬ್ಬುವಾಗ ತಲೆ ತಲೆಯಾಗಿ ಹಾಗೆ ಇರಬಾರ್ದು, ನೈಸ್ ಆಗಬೇಕು. ನಾವು ಅಕ್ಕಿಯೆಲ್ಲ ಯಾವ ರೀತಿ ನೈಸಾಗಿ ರುಬ್ಕೊತೀವೋ ಅದೇ ಥರ ನೈಸಾಗಿ ಬರಬೇಕು. ಸೊ ಹಾಗಾಗಿ ನಾನು 15-20 ನಿಮಿಷದವರೆಗೂ ನೆನೆಸ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ನೆನೆಸ್ಬೋದು. ನೋಡಿ, ಒಂದು 20 ನಿಮಿಷ ಆದಮೇಲೆ ರವೆ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಸೊ ಈಗ ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ನಾವು ಎಲ್ಲ ರವೆನ ಹಾಕ್ಕೊಳ್ಳೋಣ. ಆದಷ್ಟು ಈ ಬಾಂಬೆ ರವೆ ಎಲ್ಲ ಬರುತ್ತೆ ನೋಡಿ, ತುಂಬ ಸಣ್ಣದು, ಸೊ ಅದನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಯಾಕಂದರೆ ಅದು ಬೇಗನೆ ಮೆತ್ತಗಾಗೋಗುತ್ತೆ. ಸೊ ನಿಮಗೆ ಬೇಗ ಬೇಗನೆ ಮಾಡ್ಕೊಬೋದು ಡಿಶ್ಶು. ಸೊ ನೋಡಿ, ರವೆ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ ರವೆಗೆ ನಾನು 1 ಗ್ಲಾಸ್ನಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನೀರು ಹಾಕದಂಗೆ ರುಬ್ಕೊಂಬರ್ಬೇಕು, ಯಾಕಂದರೆ ರವೆಯಲ್ಲಿ ಕೂಡ ನೀರು ಇರುತ್ತೆ. ಹಾಗೆಯೇ ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೋದು. ಸೊ ನೋಡಿ, ನಾನು ನೈಸಾಗಿ ರುಬ್ಬಿ ತಗೊಂಬಂದಿದ್ದೀನಿ. ಈಗ ಇದನ್ನ ನಾವು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಸೊ ಎಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಂಡು ನಾವು ಟೇಸ್ಟ್ಗೆ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟಿನ ಹದ ನೋಡ್ಕೊಬೇಕಾಗ್ತದೆ. ನೀವು ದೋಸೆ ಹಿಟ್ಟು ಎಲ್ಲ ಯಾವ ರೀತಿ ರೆಡಿ ಮಾಡ್ಕೊತೀರ ಅದೇ ಹದದಲ್ಲಿ ಈ ಹಿಟ್ಟನ್ನು ನೀವು ರೆಡಿ ಮಾಡ್ಕೊಬೇಕಾಗ್ತದೆ. ಸೊ ಜಾಸ್ತಿ ತಿಕ್ಕಾಗೂ ಮಾಡ್ಕೊಬಾರ್ದು, ಜಾಸ್ತಿ ನೀರಾಗೂ ಮಾಡ್ಕೊಬಾರ್ದು. ಸೊ ನೀರು ಎಷ್ಟು ಬೇಕೋ ಹಾಕ್ಕೊಂಡು ನೀವು ದೋಸೆ ಹಿಟ್ಟನ್ನ ಅದಕ್ಕೆ ನೀವು ರೆಡಿ ಮಾಡಿ ತೊಗೊಬೇಕು. ಸೊ ನೋಡಿ, ನನಗೆ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನ ಒಂದು ತಟ್ಟೆ ಮುಚ್ಚಿಬಿಟ್ಟು ಓವರ್ ನೈಟ್ ಹಾಗೆ ರೆಸ್ಟ್ಗೆ ಬಿಡ್ತಾ ಇದ್ದೀನಿ. ಹುಳಿ ಬರಲಿಕ್ಕೆ ಅಕ್ಕಿ ಹಿಟ್ಟೆಲ್ಲ ರುಬ್ಬಿ ಯಾವ ರೀತಿ ನೀವು ಹುಳಿ ಬರೆಸ್ಕೊಂದಿರ ಅದೇ ಥರ ಹುಳಿ ಬರೆಸ್ಕೊಬೇಕು, ಇಲ್ಲ ಅಂದರೆ ಒಂದು 7-8 ಅವರ್ಸ್ ಆದರೂ ನೀವು ಹಾಗೆ ಬಿಡಬೇಕಾಗ್ತದೆ. ನಾನು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಮಾರ್ನಿಂಗ್ ಟಿಫನ್ಗೆ ಅಂತ ಮಾರ್ನಿಂಗ್ ತೆಗ್ದಾಗ ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಹುಳಿ ಬಂದಿದೆ. ಸೊ ಈ ರೀತಿಯಾಗಿ ಬಂದರೆ ನಿಮಗೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಸೊ ಈ ರೀತಿ ಬಂದರೆ ನಿಮಗೆ ದೋಸೆ ಕರೆಕ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಸೊ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿ ಇಟ್ಕೊಂಬಿಡೋಣ. ಈಗ ದೋಸೆಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕಡಾಯಿನ ಸ್ಟೌವಲ್ಲಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಯಾವತ್ತೂ ಹಾಕುವಾಗ ನೀವು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಬೇಕಾಗ್ತದೆ, ಇಲ್ಲಾಂದರೆ ಮುಖಕ್ಕೆ ಸಿಡಿಯುತ್ತೆ. ಸೊ ನೋಡಿಕೊಂಡು ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಈಗ ಬೆಳ್ಳುಳ್ಳಿ ನಾನು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣ್ಸಿನ್ಕಾಯಲ್ಲಿ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾವು ಕಟ್ ಮಾಡಿ ತೆಗೆದಿಟ್ಟಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಇದಕ್ಕೆ ಕಾಯಿ ತುರಿನನ್ನು ಕೂಡ ಹಾಕ್ಕೊಂಡು ನೀವು ಚಟ್ನಿ ಮಾಡ್ಕೊಬೋದು. ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇಲ್ಲ. ಸೊ ಈಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಒಂದು 4 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು 4 ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ, ಚಟ್ನಿಗೆ ಅದೇ ಸ್ಮೆಲ್ ಬರುತ್ತೆ. ಸೊ ಟೊಮೆಟೊ ಫ್ರೈ ಆಗ್ತಾ ಇದ್ದಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಈರುಳ್ಳಿಯಲ್ಲಿರುವ ಬಿಸಿನೇ ನಿಮಗೆ ಸಾಕು ಕೊತ್ತಂಬರಿ ಸೊಪ್ಪು ಫ್ರೈ ಆಗಲಿಕ್ಕೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು.
ಆರಿದ ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ನಾವು ಇದನ್ನೆಲ್ಲ ಹಾಕೊಳ್ಳೋಣ. ಸೊ ನಾನು ನೋಡಿ ಆಲ್ರೆಡಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೇಸ್ಟ್ಗೆ ಉಪ್ಪು ಹಾಕೊಳ್ಳೋಣ. ಉಪ್ಪೆಲ್ಲ ಹಾಕ್ಕೊಂಡು ನೀವು ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ರುಬ್ಬಿದರೆ ನಿಮಗೆ ನೈಸ್ ಆಗುತ್ತೆ. ಇಲ್ಲ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ರುಬ್ಕೊಬೋದು. ನಾನು ನೀರೇನು ಹಾಕಿಲ್ಲ, ಹಾಗೆ ರುಬ್ಕೊಂಬಂದಿದ್ದೀನಿ. ಸೊ ಚಟ್ನಿ ರೆಡಿಯಾಗಿದೆ. ನೀವು ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಬೋದು. ನಾನು ಒಗ್ಗರಣೆ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಅವಶ್ಯಕತೆ ಇದ್ದರೆ ಒಗ್ಗರಣೆ ಹಾಕ್ಕೊಳ್ಳಿ, ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ, ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಚಟ್ನಿ ರೆಡಿಯಾಗಿದೆ. ಇನ್ನು ದೋಸೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ತವನ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ. ತವ ಬಿಸಿ ಆಗ್ತಾ ಇದ್ದಂಗೆ ನಾವು ಒಂದು ಸ್ಪೂನ್ನಷ್ಟು ಹಿಟ್ಟನ್ನು ತೆಗೆದು ಉಯ್ಕೊಳ್ಳೋಣ. ನಿಮಗೆ ಜಾಸ್ತಿ ದಪ್ಪವಾಗಿ ದೋಸೆ ಬೇಕು ಅಂದರೆ ಒಂದೆರಡು ಸ್ಪೂನ್ ಹಾಕ್ಕೊಬೋದು. ನಾನು ಜಾಸ್ತಿ ದಪ್ಪ ಮಾಡ್ಕೊಳ್ತಾ ಇಲ್ಲ, ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಒಂದೇ ಒಂದು ಸ್ಪೂನ್ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿಯಾಗೂ ದೋಸೆ ಮಾಡ್ಕೊಬೋದು, ಇಲ್ಲ ನಾರ್ಮಲ್ ಆಗಿ ಪೇಪರ್ ಥರನೂ ದೋಸೆ ಮಾಡ್ಕೊಳ್ಬೋದು. ಸೊ ನೋಡಿ ನಿಮಗೆ ಯಾವ ರೀತಿ ದೋಸೆ ಹಿಟ್ಟಿನಲ್ಲಿ ಈ ರೀತಿ ಸ್ಪಾಂಜಿಯಾಗಿ ದೋಸೆ ಬರುತ್ತೋ, ಸೊ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಒಂದು ಕಡೆ ದೋಸೆ ಬೇಯ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳೋಣ. ಮೇಲೆ ತುಪ್ಪ ಇದ್ದರೆ ಹಚ್ಕೊಳ್ಳಿ, ನಾನು ತುಪ್ಪ ಹಚ್ಕೊಳ್ತಾ ಇಲ್ಲ, ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಸೊ ಒಂದು ಕಡೆ ಬೇಯ್ತಾ ಇದ್ದಂಗೆ ನಾವು ಅದನ್ನ ತಿರುವಿ ಹಾಕ್ಕೊಂಡು ಆಚೆ ಕಡೆಯೂ ಬೇಯಿಸ್ಕೊಳ್ಳೋಣ. ಸೊ ಈ ರೀತಿಯಾಗಿ ಎರಡೂ ಕಡೆಯೂ ಬೇಯಿಸಿ ತಗೊಂಡ್ರೆ ನಿಮಗೆ ಟೇಸ್ಟಿಯಾಗಿರುವಂಥ ಸ್ಪಾಂಜಿ ದೋಸೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಅದೇ ಥರ ಇನ್ನು ನೆಕ್ಸ್ಟ್ ದೋಸೆನೂ ಇದು ತೋರಿಸ್ತೀನಿ ನೋಡಿ. ಸೊ ನೀವು ಮಾರ್ನಿಂಗ್ ಮಾಡ್ಕೊಬೇಕು ಟಿಫನ್ಗೆ ಅರ್ಜೆಂಟಾಗಿ, ನಾನು ದೋಸೆಗೆ ಅಕ್ಕಿ ಹಾಕಿಲ್ಲ ಉದ್ದಿನ ಬೇಳೆ ನೆನೆಯಕ್ಕೆ ಇಟ್ಟಿಲ್ಲ ಅನ್ನುವ ಟೈಮ್ನಲ್ಲಿ ಎಮರ್ಜೆನ್ಸಿಗೆ ನೀವು ಈ ರೀತಿಯಾಗಿ ದೋಸೆ ಮಾಡ್ಕೊಬೋದು. ನಿಮಗೆ ಅಕ್ಕಿ ಎಲ್ಲ ರುಬ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನುವ ಟೈಮ್ನಲ್ಲಿ ಈ ರೀತಿಯಾಗಿ ರವೆನ ನೆನೆಸಿ ಇಟ್ಬಿಟ್ಟು ನೀವು ಮಾರ್ನಿಂಗೆ ಇನ್ಸ್ಟೆಂಟಾಗಿ ಬೇಗನೆ ದೋಸೆ ರೆಡಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಅಂತೂ. ಸೊ ಈ ರೀತಿಯಾಗಿ ನಾನು ಎಲ್ಲ ದೋಸೆ ನಾನು ಇದು ತಗೊಳ್ತಾ ಇದ್ದೀನಿ. ಸೊ ನೋಡಿ ಎಲ್ಲ ದೋಸೆನೂ ಈ ರೀತಿಯಾಗಿ ರೆಡಿ ಮಾಡಿ ತಗೊಳ್ತೀನಿ. ಒಂದು ಕಡೆ ಬೇಯ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ತಿರುವಿ ಹಾಕ್ಕೊಂಡು ಮತ್ತೆ ಆಚೆ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ತುಂಬ ಸ್ಪಾಂಜಿಯಾಗಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನೀವು ದೋಸೆ ಉಯ್ಕೊಳ್ಬೋದು. ನಾನು ನೋಡಿ ಮೀಡಿಯಮ್ಮಾಗಿ ಉಯ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಕಾಂಬಿನೇಷನಾಗಿ ಈ ಚಟ್ನಿ ಕೂಡ ತುಂಬ ರುಚಿಯಾಗಿ ಕೊಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ನಾವು ರವೆ ದೋಸೆ ಸ್ಪಾಂಜಿಯಾಗಿ ಹೇಗೆ ಮಾಡೋದು ಅಂತ. ಹಾಗಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಮತ್ತು ಇನ್ನೊಂದು ಇದೇ ಥರ ಹೊಸ ಹೊಸ ವೀಡಿಯೋಸೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.